ಇವತ್ತಿನ ಮೂಲ ಉದ್ದೇಶ ನಮ್ಮ ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ಪ್ರದೇಶ ಬೆಂಗಳೂರು ನಗರದ ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಗಾಗಿ ಒತ್ತಾಯಿಸಿ ಜನಗ್ರಾಹಕರ ಅಭ್ಯವನವನ್ನು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುತ್ತದೆ ನಮ್ಮಿಂದ ಮತ್ತೆ ಇಲ್ಲಿ ಎಲ್ಲಾ ಜಿಲ್ಲೆಗಳ ಮತ್ತು ರಾಜ್ಯಗಳ ಮತ್ತು ತಾಲ್ಲೂಕು ಮತ್ತು ಪಂಚಾಯತಿ ಇದರಿಂದ ನಾವು ಜನಜಾಗೃತಿ 10ನೇ ತಾರೀಕುವರೆಗೆ ನಾವು ಹಮ್ಮಿಕೊಳ್ಳಲಾಗಿರುತ್ತದೆ ಭಾರತೀಯ ಕಿಸಾನ್ ಸಂಘದಿಂದ ಹಾಗೂ ಮತ್ತೆ ರೈತರ ಬೆಳೆಗಳಿಗೆ ಬೆಲೆ ಸಿಗುವ ಕಾರಣ ಕೃಷಿ ನಷ್ಟದಲ್ಲಿ ಆದಿಯಲ್ಲಿದೆ ಅದಕ್ಕೋಸ್ಕರ ನಾವು ನಮ್ಮ ದೇಹವನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಈ ಭಾರತೀಯ ಕಿಸಾನ್ ಸಂಘ 1979 ರಿಂದ ಮೂಲ ಉದ್ದೇಶ ಸಂಘಟ ರೈತರಗೋಸ್ಕರ ರೈತರಿಂದಲೇ ಸಂಘಟಿತವಾದ ಸಂಘಟನೆ ಭಾರತೀಯ ಕಿಸಾನ್ ಸಂಘ ದೇಶದ ಎಲ್ಲ ರಾಜ್ಯದ ಸುಮಾರು 500 ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ 2500 ಹೆಚ್ಚು ತಾಲ್ಲೂಕುಗಳಲ್ಲಿ ರೈತರಿಗಾಗಿ ಕಾರ್ಯವನ್ನು ನಡೆಸುತ್ತಲೇ ಬಂದಿದೆ ಇದಕ್ಕೋಸ್ಕರ ನಾವು ನಮ್ಮ ಚಳುವಳಿಯನ್ನು ನಾವು ನಡೆಸಬೇಕು ಅಂತ ನಡೆಸ್ತಾ ಇದ್ದೇವೆ ಹಾಗೆ ಈಗ ಆಗಲೇ ರೈತರು ತುಂಬಾ ಕಷ್ಟದಲ್ಲಿ ಇದ್ದಾರೆ ಈವನ್ ನಾವು ಬೆಳೆಯತಕ್ಕಂತ ಪ್ರಾಪರ್ ಬೆಲೆಗಳು ಸಿಗ್ತಾ ಇಲ್ಲದಕ್ಕೋಸ್ಕರ ಅವರು ಲಾಭವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ರಾಜ್ಯಪಾಲರಿಗೆ ಮತ್ತು ಸಿಎಂ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿವರಿಗೂ ನಾವು ಮನವಿಯನ್ನು ಹಮ್ಮಿಕೊಂಡಿದ್ದೇವೆ 11ನೇ ತಾರೀಕು ಇದೇ ತಿಂಗಳ 11ನೇ ತಾರೀಕಿನಿಂದ ಭಾರತೀಯ ಕಿಸಾನ್ ಸಂಘ ಅಂದ್ರೆ ಒಂದು ಅಖಿಲ ಭಾರತ ಸಂಘಟನೆ ಅದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲ್ಲೂಕುಗಳಲ್ಲೂ ಇರತಕ್ಕಂತ ಏಕೈಕ ದೊಡ್ಡ ಸಂಘಟನೆ ಈ ರೀತಿ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲ್ಲೂಕುಗಳಲ್ಲೂ ಇರತಕ್ಕಂತ ರೈತ ಸಂಘಟನೆ ಇನ್ಯಾವುದು ಇಲ್ಲ ಇಡೀ ದೇಶದಲ್ಲಿ ಅದು ಭಾರತೀಯ ಕಿಸಾನ್ ಸಂಘ 1947 ರಿಂದ ಈಗಾಗಲೇ ಹೇಳಿದ್ದಾರೆ ಹೋರಾಟಗಳನ್ನು ನಾವು ಮಾಡ್ತಾನೆ ಬಂದಿದ್ದೀವಿ ಈಗ ಇರತಕ್ಕಂತ ವಿಷಯ ನಾವು ಹೋರಾಟ ಮಾಡ್ತಾ ಇರತಕ್ಕಂತದ್ದು ಕಳೆದ ತಿಂಗಳು ಸೆಪ್ಟೆಂಬರ್ 8ನೇ ತಾರೀಕು ನಮ್ಮ ದೇಶದ 517 ಜಿಲ್ಲೆಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಾವು ಕೊಟ್ಟಿದ್ದೀವಿ ಅಂದ್ರೆ ರೈತನಿಗೆ ಲಾಭದಾಯಕ ಬೆಲೆ ಕೊಡಬೇಕು ಅನ್ನುವಂತದ್ದು ನಮಗೆ ಗೊತ್ತಿರಬೇಕು ಲಾಭದಾಯಕ ಬೆಲೆನೂ ಇದೆ ಈಗ ಎಂಎಸ್ಪಿ ಕೊಡ್ತಾ ಇದ್ದಾರೆ ಎಂಎಸ್ಪಿ ಬೇರೆ ಲಾಭದಾಯಕ ನಾವು ಹೇಳ್ತಾ ಇರತಕ್ಕಂತದ್ದು ಲಾಭದಾಯಕ ಬೆಲೆ ಇದನ್ನ ಒತ್ತಾಯಿಸಿ ಪ್ರಧಾನಮಂತ್ರಿಗಳಿಗೆ ನಾವು 515 ಜಿಲ್ಲೆಗಳಿಂದ 17 ಜಿಲ್ಲೆಗಳಿಂದ ಡಿಸಿ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಆ ಮನವಿಗೆ ಯಾವುದೇ ಸ್ಪಂದನ ಇಲ್ಲದೇ ಇರುವ ಕಾರಣದಿಂದ ನಾವು ಇದೇ ತಿಂಗಳು ಜನವರಿ 11ನೇ ತಾರೀಕು ಇಡೀ ದೇಶದಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲ್ಲೂಕುಗಳಲ್ಲೂ ತಹಸೀಲ್ದಾರ ಮುಖಾಂತರ ರಾಷ್ಟ್ರಪತಿಗಳಿಗೆ ಅದೇ ಲಾಭದಾಯಕ ಬೆಲೆಗೆ ಆಗ್ರಹಿಸಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ತಾಲ್ಲೂಕುಗಳಲ್ಲೂ ಜನವರಿ 11 ಕ್ಕೆ ಏನು ನಾವು ಪ್ರತಿಭಟನೆಯನ್ನು ಧರಣಿಯನ್ನು ನಾವು ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ 1ನೇ ತಾರೀಕಿನಿಂದ ಇದೇ 1ನೇ ತಾರೀಕಿನಿಂದ 10ನೇ ತಾರೀಕುವರೆಗೂ ಜನಜಾಗೃತಿ ಅಭಿಯಾನವನ್ನು ನಾವು ತಗೊಂಡಿದ್ದೀವಿ ಎಲ್ಲ ಗ್ರಾಮಗಳಿಗೂ ನಾವು ಹೋಗ್ತಾ ಇದ್ದೀವಿ ಗ್ರಾಮಗಳಲ್ಲಿ ರೈತರ ಮಧ್ಯ ಜನಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ ಅದು ಒಳ್ಳೆಯ ಸ್ಪಂದನ ಸಿಕ್ಕಿದೆ ಭಾರತೀಯ ಕಿಸಾನ್ ಸಂಘ ಅನೇಕ ವರ್ಷಗಳಿಂದ ಹೋರಾಟ ಇದೆ ನಾನು ಸೆಪ್ಟೆಂಬರ್ 8ನೇ ತಾರೀಕು ಮೋದಿಯವರಿಗೆ ನರೇಂದ್ರ ಮೋದಿಯವರಿಗೆ ನಾವು ಲಾಭದಾಯಕ ಬೆಲೆಗೆ ಒತ್ತಾಯಿಸಿ ಮನವಿ ಇದೇ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಆ ಮನವಿಗೆ ಸ್ಪಂದಿಸಿಲ್ಲ ಈಗ ನಾವು ಅದನ್ನು ರಾಷ್ಟ್ರಪತಿಗಳಿಗೆ ನಾವು ಜನವರಿ 11ನೇ ತಾರೀಕು ಇಡೀ ದೇಶದ ನಮ್ಮ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಧರಣಿ ಸತ್ಯಾಗ್ರಹದ ಮುಖಾಂತರ ಸರ್ಕಾರಕ್ಕೆ ಗಮನ ಸೆಳೆಯುವ ದೃಷ್ಟಿಯಿಂದ ಈ ಒಂದು ಏನು ಧರಣಿಯನ್ನು ನಾವು ನಡೆಸ್ತಾ ಇದ್ದೀವಿ ಇದಕ್ಕೆ ಜನಜಾಗೃತಿ ಮೂಡಿಸೋ ದೃಷ್ಟಿಯಿಂದಲೂ ಎಲ್ಲ ಗ್ರಾಮಗಳಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಅದರ ಮುಖಾಂತರ ರೈತನಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಇವತ್ತು ಎಂ ಎಸ್ ಪಿ ಅಂತ ಘೋಷಣೆ ಮಾಡ್ತಾರೆ ಎಂ ಎಸ್ ಪಿ ಇಂದ ಯಾವ ಬೆಲೆನೂ ಸಿಗಲ್ಲ ಇವತ್ತು ರಾಗಿಗೆ 3200 ರೂಪಾಯಿ ಕೊಡ್ಬೋದು ಭತ್ತಕ್ಕೆ 2800 ರೂಪಾಯಿ ಕೊಡ್ತಾ ಇದ್ದಾರೆ ಬೆಂಬಲ ಬೆಲೆ ಆದರೆ ಅದು ಸಾಕಾಗ್ತಾ ಇಲ್ಲ ನಾವು ಕೇಳ್ತಾ ಇರೋದು ಯಾವುದು ಸುಮ್ಮನೆ ಬೇಕಿಲ್ಲ ನಮಗೆ ನಮ್ಮ ಉತ್ಪಾದನೆ ವೆಚ್ಚ ಇವತ್ತು ಒಂದು ಮೊಬೈಲ್ ತಯಾರು ಮಾಡಬೇಕಾದ್ರೆ ಇದರ ಬೆಲೆ ಎಷ್ಟು ಅಂತ ನನ್ನ ಕಂಪನಿ ಒಂದು ಫಿಕ್ಸ್ ಮಾಡ್ತಾನೆ ಪ್ರತಿಯೊಂದು ಅದಕ್ಕೆ ಏನೇನು ಖರ್ಚು ಬರುತ್ತೋ ಅದಾಕಿ ಇದರ ಮೇಲೆ ಲಾಭ ಎಷ್ಟು ಅಂತ ಇರ್ತಾನೆ ಇವತ್ತು ನಾವು 1 ಲೀಟರ್ ಹಾಲು
ಪಡಿ ಬೆಳಿಬೇಕಂದ್ರೆ 70 ರೂಪಾಯಿ ಖರ್ಚು ಬಿಡುತ್ತೆ ನಮಗೆ ಸಿಗ್ತಾ ಇರೋದು 26 ರೂಪಾಯಿ ರೈತನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೇನು ಮಾಡ್ತಾನೆ ಈ ಕಾರಣದಿಂದ ನಾವು ಲಾಭದಾಯಕ ಬೆಲೆ ಒತ್ತಾಯಿಸಿ ಅದನ್ನ ನಾವು ಧರಣಿ ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನ ರೈತನಿಗೆ ಕೊಡಬೇಕೋ ಬೇಡವೋ ಇದನ್ನ ಫಿಕ್ಸ್ ಮಾಡಬೇಕೋ ಬೇಡವೋ ಸರ್ಕಾರಗಳು ಇದರ ಯೋಚನೆ ಮಾಡಬೇಕು ಬಿಡೋ ಎಲ್ಲರಿಗೂ ಸಮಾನವಾಗಿ ಕೊಡಬೇಕು ತಾನೆ ಸಮಾನವಾಗಿ ಇರಬೇಕು ತಾನೆ ಇವತ್ತು ಈಗ ಯಾಕೆ ರೈತನೇ ಮಾತ್ರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಯಾರಾದರೂ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಾ ಕಾರ್ಮಿಕರು ಯಾರಾದರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಇನ್ನಾರಾದರೂ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇರೋರು ಯಾರಾದರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಾ ಕೇವಲ ರೈತನೇ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಇದರ ಬಗ್ಗೆ ಯಾವುದೇ ಸರ್ಕಾರಗಳು ಇದುವರೆಗೂ ಬಂದಂತ ಯಾವುದೇ ಸರ್ಕಾರಗಳು ಗಮನ ಕೊಟ್ಟಿಲ್ಲ ಇದು ಮುಂದಿನ ದಿನಗಳಲ್ಲಿ ನಾವು ಇದನ್ನ ಬಹಳ ಬಲವಾಗಿ ಹೋರಾಟಗಳನ್ನು ತಗೊಳ್ತೀವಿ ಇದರ ಪರಿಣಾಮವನ್ನ ಸರ್ಕಾರಗಳು ಎದುರಿಸಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಸರ್ಕಾರಕ್ಕೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದನ್ನ ಗಮನ ಕೊಟ್ಟು ರೈತನಿಗೆ ಲಾಭದಾಯಕ ಬೆಲೆ ಕೊಡಬೇಕು ಅವನ ಉತ್ಪಾದನಾ ವೆಚ್ಚವನ್ನ ಕೊಟ್ಟು ಅದರ ಮೇಲೆ ಲಾಭ ಕೊಡಿ ಅನ್ನುವಂತ ಪ್ರಶ್ನೆಯನ್ನು ನಾವು ಇಟ್ಟಿದ್ದೀವಿ ಇದಕ್ಕೆ ನಾವೆಲ್ಲ ಪತ್ರಕರ್ತರು ಇದ್ದೀವಿ ಇದಕ್ಕೆ ಸಹಕಾರ ಕೊಟ್ಟು ರೈತನಿಗೆ ಒಂದು ನ್ಯಾಯ ಒದಗಿಸಿಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಸೆಪ್ಟೆಂಬರ್ 8ನೇ ತಾರೀಕು ಮಾರ್ಚ್ 31 ಕೇಂದ್ರ ಸರ್ಕಾರಕ್ಕೆ ಲಾಭದಾಯಕ ಬೆಲೆಗೆ ಸಂಬಂಧಪಟ್ಟಂತ ಒಂದು ಗಡುವನ್ನು ನಾವು ಕೊಟ್ಟಿದ್ದೀವಿ ಮಾರ್ಚ್ 31 ರವರೆಗೂ ಅವರು ಏನು ಮಾಡಲಿಲ್ಲ ಸೆಪ್ಟೆಂಬರ್ 8ನೇ ತಾರೀಕು 517 ಜಿಲ್ಲೆಗಳಲ್ಲಿ ತಾಸಿ ಡಿಸಿ ಅವರ ಮುಖಾಂತರ ನಾವು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನ ತಲುಪಿಸಿದ್ದೀವಿ ಈಗ ನಾವು ನಿಶ್ಚಯ ಮಾಡಿದ್ದು ಇದು ಏನು ಇವತ್ತು ನಿಶ್ಚಯ ಮಾಡಿರೋದಲ್ಲ ಈಗಾಗಲೇ ಒಂದುವರೆ ತಿಂಗಳು ಆಯಿತು ನಾವು ನಿಶ್ಚಯ ಮಾಡಿ ಜನವರಿ 11ನೇ ತಾರೀಕು ಇಡೀ ದೇಶದಲ್ಲಿ ಏಕಕಾಲಕ್ಕೆ ಎಲ್ಲ ತಾಲೂಕುಗಳಲ್ಲಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗೆ ಮನವಿಯನ್ನು ಸಲ್ಲಿಸುತ್ತೇವೆ ಸರ್ಕಾರದ ನಿಯಮಗಳು ಏನಿದೆಯೋ ಅದನ್ನು ನಾವು ಜನ ಸೇರಬಾರದು ಅಂತಂದ್ರೆ ಜನ ಸೇರೋದಿಲ್ಲ ಕೇವಲ 4 ಜನ ಹೋಗಿ ಮನವಿಯನ್ನು ಕೊಡ್ತೀವಿ 4 ಜನರು 5 ಜನರು ಎಷ್ಟು ಜನ ಇರ್ತಾರೆ ಅಷ್ಟು ಜನವಾಗಿ ಮನವಿ ಕೊಡ್ತೀವಿ ಅಕಸ್ಮಾತ್ ಸರ್ಕಾರ ಒಂದು 50 ಜನ ಹೋಗಿ ಮನವಿ ಕೊಡುವುದು ಧರಣಿ ಮಾಡುವುದು ಅಂದ್ರೆ ಜನಜಾಗೃತಿ ದೃಷ್ಟಿಯಿಂದ ಇದೇ ನಮ್ಮದು ಹೋರಾಟ ಅಲ್ಲ ಇದು ಇದು ನಮ್ಮ ಹಕ್ಕು ನಾವು ಬೆಳೆದಂತ ಬೆಳೆಗೆ ನ್ಯಾಯ ಸಿಗ್ತಾ ಇಲ್ಲ ಲಾಭ ಸಿಗ್ತಾ ಇಲ್ಲ ಅದನ್ನ ಕೊಡಿ ಅಂತ ಹೇಳ್ತಾ ಇದೀವಿ ನಾವು ಇದು ನಮ್ಮ ಹಕ್ಕು ರೈತರ ಹಕ್ಕು ಇದು ನಾವು ಯಾರು ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಕೊಡ್ತೀವಿ ಅನಿವಾರ್ಯ ಇದ್ದಾಗ ಅದೇ ರೀತಿ ಯೋಚನೆ ಮಾಡ್ತೀವಿ ಹೋರಾಟ ಮಾಡಬೇಕಂದ್ರೆ ಹೋರಾಟಕ್ಕೂ ನಾವು ಸಿದ್ಧವಾಗ್ತೀವಿ ಮುಂದಿನ ದಿನಗಳು ಹೋರಾಟಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ ಆದರೆ ಒಂದು ಈಗ ಎಚ್ಚರಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ರಾಷ್ಟ್ರಪತಿಗಳಿಗೂ ಮನವಿಯನ್ನು 11ನೇ ತಾರೀಕು ನಾವು ಕೊಡೋರಿದ್ದೀವಿ ನಾರಾಯಣ ಸ್ವಾಮಿ ದಕ್ಷಿಣ ಪ್ರಾಂತದ ಭಾರತೀಯ ಕಿಸಾನ್ ಸಂಘದ ಸಂಘಟನಾ ಕಾರ್ಯದರ್ಶಿ ಇವತ್ತು ನಾವು ಸೇರಿರ್ತಕ್ಕಂಥದ್ದು ಜನವರಿ 11ನೇ ತಾರೀಕು ಲಾಭದಾಯಕ ಬೆಲೆ ಅಂದರೆ ಉತ್ಪಾದನಾ ವೆಚ್ಚ ಆಧರಿಸಿ ಸರ್ಕಾರಗಳು ರೈತನಿಗೆ ಉತ್ಪಾದನಾ ವೆಚ್ಚ ಆಧರಿಸಿ ಲಾಭದಾಯಕ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನುವಂಥ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡುವತಕ್ಕಂಥ ಒಂದು ಧರಣಿ ಕಾರ್ಯಕ್ರಮವನ್ನು ಜನವರಿ 11ನೇ ತಾರೀಕು ಯೋಜನೆ ಮಾಡಿಕೊಂಡಿದ್ವಿ ಹಾಗಾಗಿ ಈಗ ಎಲ್ಲ ಗ್ರಾಮಗಳ ಸಂಪರ್ಕ ಆಗ್ತಾ ಇದೆ 1ನೇ ತಾರೀಕಿನಿಂದ 10ನೇ ತಾರೀಕುವರೆಗೂ ದೊಡ್ಡ ಪ್ರಮಾಣದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು 100+ ಜನರನ್ನು ಸೇರಿಸಿ ನಾವು ಅದರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಮುಖ್ಯವಾಗಿ ಉದ್ದೇಶ ಇರತಕ್ಕಂಥದ್ದು ರೈತ ಇವತ್ತು ಆತ್ಮಹತ್ಯೆ ಇನ್ನೊಂದು ಯಾವುದಿರ್ಬೋದು ಈ ಸಮಸ್ಯೆಗಳಿಗೆ ಕಾರಣ ಇರತಕ್ಕಂಥದ್ದು ಲಾಭದಾಯಕ ಬೆಲೆ ಇಲ್ಲದೇ ಇರತಕ್ಕಂಥದ್ದು ಅವನ ಬೆಳೆದಂಥ ಬೆಳೆಗೆ ಉತ್ಪಾದನಾ ವೆಚ್ಚ ಅವನೇನು ಉತ್ಪಾದನೆ ಮಾಡ್ತಾನೆ ಅದರ ಮೇಲೆ 100 ರೂಪಾಯಿ ಆದರೆ ಅದರ ಮೇಲೆ 10 ರೂಪಾಯಿ ಲಾಭ ಸಿಗಲಿ ಸಾಕು ಅವನಿಗೆ ಆ ರೀತಿ ಲಾಭದಾಯಕ ಬೆಲೆಯನ್ನು ನಿಗದಿ ಮಾಡಿ ಅದನ್ನು ಕಾನೂನು ಮಾಡಬೇಕು ಸರ್ಕಾರ ರೈತನಿಗೆ ಮಾರಾಟ ಮಾಡೋದಕ್ಕೆ ಏನು ಬೇರೆ ಎಲ್ಲ ಇದಕ್ಕೆ ಕಂಪನಿಗಳಿಗೆ ಏನಿದೆಯೋ ಅದೇ ರೀತಿ ರೈತನೂ ಒಂದು ಅವನು ಬೆಳೆದಂಥ ಬೆಳೆಗೆ ಲಾಭ ಸಿಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಭಾರತೀಯ ಕಿಸಾನ್ ಸಂಘ ಇಡೀ ದೇಶದಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ 11ನೇ ತಾರೀಕು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಅದರ ಮುಖಾಂತರ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಕೊಡ್ತೀವಿ ಈ ಹೋರಾಟ ಯಶಸ್ವಿ ಅಂದರೆ ಮಾಡಬೇಕು ಅಂತ ನಾನು ರೈತರಲ್ಲೂ
ಮನವಿಯನ್ನು ಎಲ್ಲ ರೈತ ಬಾಂಧವರು ಅದಕ್ಕೆ ಬಂದು ಸಹಕರಿಸಿ ಈ ಧರಣಿಯನ್ನು ಯಶಸ್ವಿ ಮಾಡಬೇಕು ಲಾಭದಾಯಕ ಬೆಲೆ ಸಿಗಲಿಲ್ಲ ಅಂದ್ರೆ ಮುಂದಿನ ಹೋರಾಟವನ್ನು ನಾವು ಯೋಚನೆ ಮಾಡ್ತೀವಿ ಲಾಭದಾಯಕ ಬೆಲೆ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಕೋವಿಡ್ ಪ್ರೋಟೋಕಾಲ್ ಇದ್ದರೆ ಅದನ್ನು ಅನುಸರಿಸಿ ನಾವು ಮಾಡ್ತೀವಿ ಮನವಿಯನ್ನು ಸಲ್ಲಿಸ್ತೀವಿ ಆಗ